ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2022 ರಿಲೀಸ್ ಆದ ವಾರ್ ಹಂಟ್ ಎಂಬ ಆಕ್ಷನ್ ಹಾರರ್ ಮೂವಿಯನ್ನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗುವುದು ವರ್ಲ್ಡ್ ವಾರ್ ಟು ಸಮಯವಾದ 1945. ಆಗ ನಮಗೆ ಆರ್ಮಿ ಪ್ಲೇನ್ನಲ್ಲಿ ಹೋಗುತ್ತಿರುವ US ಮಿಲಿಟರಿ ಟೀಮ್ ಕಾಣುತ್ತೆ. ಅವರಲ್ಲೊಬ್ಬ ಒಂದು ಬಾಕ್ಸನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತಿರ್ತಾನೆ. ಆಗ ನಮಗೆ ಅನ್ನಿಸುತ್ತೆ ಇದರಲ್ಲಿ ಯಾವುದು ಮುಖ್ಯವಾದ ಫೈಲ್ಸ್ಗಳಿರಬಹುದು ಎಂದು. ಈ ಪ್ಲೇನ್ ಜರ್ಮನಿಯ ಬ್ಲ್ಯಾಕ್ ಫಾರೆಸ್ಟ್ನ ಮೇಲೆ ಹಾರಾಡುತ್ತಿದೆ ಎಂದು ನಮಗೆ ಗೊತ್ತಾದ ಕೂಡಲೇ ಆ ಪ್ಲೇನ್ನ ಮೇಲೆ ರೇವನ್ ಬರ್ಡ್ಗಳು ಅಟ್ಯಾಕ್ ಮಾಡುತ್ತವೆ. ಈ ರೀತಿ ದಾಳಿಯಾದ ಕೂಡಲೇ ಪ್ಲೇನ್ ಪೈಲಟ್ನ ಕಂಟ್ರೋಲ್ ತಪ್ಪಿ ಆ ಪ್ಲೇನ್ ಅದೇ ಬ್ಲ್ಯಾಕ್ ಫಾರೆಸ್ಟ್ನಲ್ಲಿ ಕ್ರ್ಯಾಶ್ ಆಗಿ ಹೋಗುತ್ತೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ನಲ್ಲಿ ಅದೇ ಕಾಡಿನಲ್ಲಿ ಸ್ಟಕ್ ಆಗಿರುವ ಸೋಲ್ಜರ್ಸ್ಗಳನ್ನು ರಕ್ಷಿಸಲು US ರೆಸ್ಕ್ಯೂ ಟೀಮ್ ಬರುತ್ತೆ. ಈ ಟೀಮ್ನಲ್ಲಿ 12 ಜನರಿರ್ತಾರೆ. ಆಗ ಅಲ್ಲಿಗೆ ಮೇಜರ್ ಜಾನ್ಸನ್ ಬಂದು ಆ ಟೀಮ್ನ ಸಾರ್ಜೆಂಟ್ ಜೊತೆ ಮಾತನಾಡ್ತಾನೆ. ನೀವು ಹುಡುಕಲು ಹೋಗುತ್ತಿರುವ ಪ್ಲೇನ್ನಲ್ಲಿ ಇಂಪಾರ್ಟೆಂಟ್ ಫೈಲ್ನ ಬಾಕ್ಸ್ ಇತ್ತು, ಅದು ನಮಗೆ ಬೇಕಾಗಿದೆ. ಅದನ್ನು ತೆಗೆದುಕೊಂಡು ಬರಲು ವಾಲ್ಶ್ ಎಂಬ ವ್ಯಕ್ತಿಯನ್ನು ನಿಮ್ಮ ಜೊತೆ ಕಳಿಸುತ್ತಿರುವೆ ಎಂದು ಹೇಳ್ತಾನೆ. ಬೇರೆ ವ್ಯಕ್ತಿ ನಮ್ಮ ಟೀಮ್ಗೆ ಬರುವುದು ಸಾರ್ಜೆಂಟ್ಗೆ ಇಷ್ಟವಿಲ್ಲದೆ ಹೋದರೂ ಒಪ್ಪಿಕೊಳ್ತಾನೆ. ನಂತರ ಎಲ್ಲರೂ ಆ ಬ್ಲ್ಯಾಕ್ ಫಾರೆಸ್ಟ್ನ ಒಳಗೆ ಎಂಟ್ರಿ ಆಗ್ತಾರೆ. ತುಂಬ ಸಮಯದವರೆಗೂ ಕಾಡಿನಲ್ಲಿ ಹೋದ ಅವರಿಗೆ ತಾವು ಹುಡುಕುತ್ತಿದ್ದ ಸೋಲ್ಜರ್ಸ್ಗಳು ನೇತಾಡುತ್ತಿರುವ ಸ್ಥಿತಿಯಲ್ಲಿ ಅವರಿಗೆ ಕಾಣುತ್ತಾರೆ, ಅದು ಕೂಡ ಶವಗಳಾಗಿ. ವಿಚಿತ್ರವೇನೆಂದರೆ ಸತ್ತಿರುವ ಎಲ್ಲ US ಸೋಲ್ಜರ್ಸ್ಗಳ ದೇಹದಲ್ಲಿ ಒಂದೇ ಒಂದು ಹನಿ ರಕ್ತವೂ ಇರುವುದಿಲ್ಲ. ಈ ರೀತಿಯಾಗಿ ಇವರನ್ನು ಕೊಲ್ಲಲು ಹೇಗೆ ಸಾಧ್ಯ ಎಂದು ಅವರು ಯೋಚನೆ ಮಾಡ್ತಾರೆ. ಆಗ ನಮಗೆ ಅಲ್ಲಿಯೇ ಇರುವ ಇಬ್ಬರು ಜರ್ಮನ್ ಸೋಲ್ಜರ್ಗಳು ಕಾಣ್ತಾರೆ. ಸ್ನೇಹಿತರೆ, ಇವರು ಕೂಡ ಆ ಫೈಲ್ ಬಾಕ್ಸ್ಗಾಗಿಯೇ ಬಂದಿರುತ್ತಾರೆ. ಆಗ ಆ ಇಬ್ಬರು ಸೋಲ್ಜರ್ಸ್ಗಳು ರೆಸ್ಕ್ಯೂ ಟೀಮ್ನ ಮೇಲೆ ಫೈರಿಂಗ್ ಮಾಡ್ತಾರೆ. ಆಗ ಅವರು ಕೂಡ ಫೈರ್ ಮಾಡಿದಾಗ ಇಬ್ಬರಲ್ಲಿ ಒಬ್ಬನ ಸಾವಾಗುತ್ತೆ, ಉಳಿದ ಒಬ್ಬನನ್ನು ಲಾಕ್ ಮಾಡಿಕೊಳ್ತಾರೆ. ನಂತರ ಅವನ ಬಳಿ ನಮ್ಮ ಸೋಲ್ಜರ್ಸ್ಗಳನ್ನು ಯಾವ ರೀತಿ ಕೊಂದಿರಿ ಎಂದಾಗ ಆತ ಹೇಳ್ತಾನೆ, ಇವರೆಲ್ಲರ ಸಾವಿಗೆ ಕಾರಣ ಈ ಕಾಡಿನಲ್ಲಿರುವ ವಿಡ್ಜ್ಗಳು ಎಂದು. ಆದರೆ ಸಾರ್ಜೆಂಟ್ ಅವನ ಮಾತನ್ನು ನಂಬುವುದಿಲ್ಲ. ಹೀಗೆ ಮುಂದೆ ಹೋದ ಅವರಿಗೆ ಒಂದು ಟವರ್ ಹೌಸ್ ಕಾಣುತ್ತೆ. ಅದೇನೆಂದು ನೋಡಿಕೊಂಡು ಬರಲು ಇಬ್ಬರು ಸೋಲ್ಜರ್ಸ್ಗಳನ್ನು ಸಾರ್ಜೆಂಟ್ ಕಳಿಸುತ್ತಾನೆ. ಹೀಗೆ ಹೋದ ಅವರು ವಿಂಡೋ ಮೂಲಕ ನೋಡಿದಾಗ ಆ ಹೌಸ್ನಲ್ಲಿ ಇಬ್ಬರು ಮಹಿಳೆಯರಿರ್ತಾರೆ. ನಂತರ ಟೀಮ್ ಬಳಿ ಬಂದ ಅವರು ಅಲ್ಲಿ ಇಬ್ಬರು ಮಹಿಳೆಯರಿದ್ದಾರೆ, ಅವರ ಹಸ್ಬೆಂಡ್ಸ್ ಯುದ್ಧದಲ್ಲಿ ಸತ್ತಿರಬೇಕು, ಹಾಗಾಗಿ ಅವರು ಈ ಕಾಡಿನಲ್ಲಿ ವಾಸ ಮಾಡುತ್ತಿರಬೇಕು. ಅವರಿಂದ ನಮಗೆ ಯಾವ ತೊಂದರೆಯೂ ಇಲ್ಲವೆಂದು ಕ್ರ್ಯಾಶ್ ಪ್ಲೇನನ್ನು ಹುಡುಕಿಕೊಂಡು ಮುಂದೆ ಹೋಗ್ತಾರೆ. ಒಂದು ಜಾಗದಲ್ಲಿ ಅವರು ರೆಸ್ಟ್ ತೆಗೆದುಕೊಳ್ಳುವಾಗ ಅವರಲ್ಲಿದ್ದ ರೂಕರ್ ಎಂಬ ಸೋಲ್ಜರ್ ಟಾಯ್ಲೆಟ್ಗಾಗಿ ಎಂದು ಅವರಿಂದ ದೂರ ಹೋಗ್ತಾನೆ. ಆಗ ಅವನಿಗೆ ಆ ಜಾಗದಲ್ಲಿ ಒಬ್ಬಳು ಮಹಿಳೆ ಕಾಣ್ತಾಳೆ. ಆಕೆ ರುಕರ್ನನ್ನು ಆ ಕ್ರ್ಯಾಶ್ ಆಗಿದ್ದ ಪ್ಲೇನ್ನ ಬಳಿ ಕರೆದುಕೊಂಡು ಹೋಗ್ತಾಳೆ. ನಂತರ ಆಕೆ ರುಕರ್ಗೆ ಕಿಸ್ ಮಾಡಲು ಮುಂದಾಗ್ತಾಳೆ. ಇತ್ತ ಆ ಟೀಮ್ಗೆ ಗನ್ ಶಾಟ್ನ ಶಬ್ದ ಕೇಳಿ ಎಲ್ಲರೂ ಆ ಶಬ್ದ ಬಂದ ಕಡೆ ಓಡಿ ಹೋಗ್ತಾರೆ. ಆಗ ಅಲ್ಲಿಗೆ ರುಕರ್ ಬರ್ತಾನೆ. ಬಂದ ಅವನಿಗೆ ಯಾರಿಗೆ ಫೈರ್ ಮಾಡಿದೆ ಎಂದು ಕೇಳ್ತಾರೆ. ಅದಕ್ಕೆ ರುಕರ್, ಕಾಡು ಹಂದಿ ನನ್ನ ಮೇಲೆ ದಾಳಿ ಮಾಡಿತು, ಅದಕ್ಕೆ ಶೂಟ್ ಮಾಡಿದೆ ಎಂದು ಹೇಳ್ತಾನೆ. ನಿಜವೇನೆಂದರೆ ರುಕರ್ ಆ ಮಹಿಳೆಗೇನೆ ಶೂಟ್ ಮಾಡಿರುತ್ತಾನೆ, ಯಾಕೆ ಎಂದು ನಮಗೆ ಮುಂದೆ ಗೊತ್ತಾಗುತ್ತೆ. ಆಗ ರುಕರ್, ನನಗೆ ಆ ಪ್ಲೇನ್ ಕ್ರ್ಯಾಶ್ ಆಗಿರುವ ಜಾಗ ಗೊತ್ತಾಯಿತು ಎಂದು ಅವರನ್ನು ಆ ಜಾಗಕ್ಕೆ ಕರೆದುಕೊಂಡು ಹೋಗ್ತಾನೆ. ಅದನ್ನು ನೋಡಿದ ಎಲ್ಲರಿಗೂ ತುಂಬ ಖುಷಿಯಾಗಿ ಆ ಜಾಗಕ್ಕೆ ಹೋಗ್ತಾರೆ. ಹೋಗಿ ನೋಡಿದರೆ ಅಲ್ಲಿ ಯಾರೊಬ್ಬರೂ ಕೂಡ ಕಾಣುವುದೇ ಇಲ್ಲ. ಆಗ ಪ್ಲೇನಿಂದ ಸತ್ತ ಸೋಲ್ಜರ್ಸ್ಗಳ ಕ್ಯಾಪ್ಟನ್ ಅಲ್ಲಿಗೆ ಬರ್ತಾನೆ. ಆತ ತುಂಬ ವೈಲೆಂಟ್ ಆಗಿ ಆಡುತ್ತಿದ್ದು ಅವರ ಮೇಲೆಯೇ ಅಟ್ಯಾಕ್ ಮಾಡ್ತಾನೆ. ಆಗ ವಾಲ್ಶ್ ಬೇರೆ ಆಪ್ಷನ್ ಇಲ್ಲದೆ ಅವನನ್ನು ಸಾಯಿಸ್ತಾನೆ. ನೋಡಿದರೆ ಅವನ ದೇಹದಲ್ಲೇ ಸ್ಟಿಚಸ್ಗಳಿದ್ದು ಏನೆಂದು ತೆಗೆದು ನೋಡ್ತಾರೆ. ಅಲ್ಲಿ ಅವನ ದೇಹದ ಯಾವುದೇ ಭಾಗಗಳು ಇರುವುದಿಲ್ಲ, ಅದರ ತುಂಬ ಕೇವಲ ರೇವನ್ ಬರ್ಡ್ನ ಪುಕ್ಕಗಳಿರುತ್ತವೆ. ಸತ್ತ ವ್ಯಕ್ತಿ ನಮ್ಮ ಮೇಲೆ ಅಟ್ಯಾಕ್ ಮಾಡಲು ಹೇಗೆ ಸಾಧ್ಯ ಎಂದು ಎಲ್ಲರೂ ಭಯದಿಂದ ಯೋಚನೆ ಮಾಡ್ತಾರೆ. ಇತ್ತ ಮೇಜರ್ ಒಂದು ಏನ್ಷಿಯಂಟ್ ಜರ್ಮನ್ನ ಮಿಸ್ಟೀರಿಯಸ್ ಬುಕ್ಕನ್ನು ನೋಡುತ್ತಿರುತ್ತಾನೆ. ಅದರಲ್ಲಿ ಅಮರತ್ವವನ್ನು ಪಡೆಯುವ ಮರದ ಬಗ್ಗೆ ಉಲ್ಲೇಖ ಮಾಡಲಾಗಿರುತ್ತೆ. ಆ ಮರದ ಹೆಸರು ಟ್ರೀ ಆಫ್ ಲೈಫ್ ಎಂದು.
ಇದರ ಮೊದಲ ಪಾರ್ಟ್ ಮಾತ್ರ ಈತನ ಬಳಿ ಇರುವುದು. ತುಂಬಾ ಮುಖ್ಯವಾದ ಮತ್ತೊಂದು ಬುಕ್ ಈತನ ಬಳಿ ಇಲ್ಲ. ಇತ್ತ ರೋಕರ್ ವಿಚಿತ್ರವಾಗಾಡುತ್ತಾ ಸೂಸೈಡ್ ಮಾಡಿಕೊಳ್ಳುವುದಕ್ಕೆ ಮುಂದಾಗ್ತಾನೆ. ಆಗ ಅವರು ಅವನನ್ನು ತಡೆಯುತ್ತಾರೆ. ನೋಡಿದರೆ ಅವನ ದೇಹ ಒಳಗಿನಿಂದ ಕೊಳೆಯುತ್ತಿದೆ ಎಂದು ಅವರಿಗೆಲ್ಲ ಗೊತ್ತಾಗುತ್ತೆ. ಈ ಸಮಯದಲ್ಲಿ ಜರ್ಮನ್ ಸೋಲ್ಜರ್ ಅಲ್ಲಿಂದ ಓಡಿ ಹೋಗ್ತಾನೆ. ಅವನನ್ನು ಹಿಡಿಯಲು ಮತ್ತೊಬ್ಬ ಸೋಲ್ಜರ್ ಹಿಂದೆಯೇ ಓಡಿ ಹೋಗ್ತಾನೆ. ನಂತರ ಆತನನ್ನು ಹಿಡಿದ ಕೂಡಲೇ ಅಲ್ಲಿಗೆ ಬಂದ ವೆಡ್ಜ್ ಆ ಅಮೆರಿಕನ್ ಸೋಲ್ಜರ್ನ ಕತ್ತನ್ನು ಕೊಯ್ದು ಅವನ ದೇಹದ ರಕ್ತವನ್ನು ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಆಗ ಸೋಲ್ಜರ್ಸ್ಗಳೆಲ್ಲ ಬಂದಾಗ ರಕ್ತವೇ ಇಲ್ಲದ ಸೋಲ್ಜರ್ನ ಶವ ನೋಡಿ ತುಂಬ ಶಾಕ್ ಆಗ್ತಾರೆ. ಒಂದೇ ಕ್ಷಣದಲ್ಲಿ ನಮ್ಮ ಸೋಲ್ಜರ್ ಈ ರೀತಿ ಸಾಯಲು ಏನು ಕಾರಣ? ರೋಕರ್, ನಿನಗೆ ಇದರ ಬಗ್ಗೆ ಏನೋ ಗೊತ್ತು, ಅದಕ್ಕೆ ನೀನು ಎಷ್ಟು ವಿಚಿತ್ರವಾಗಾಡುತ್ತಿರುವೆ, ಏನೆಂದು ಹೇಳು ಎಂದಾಗ ರೋಕರ್ ಅವರಿಗೆ ಹೀಗೆ ಹೇಳ್ತಾನೆ, ನಾನು ಶೂಟ್ ಮಾಡಿದ್ದು ಕಾಡು ಹಂದಿಗಲ್ಲ, ಒಂದು ಮಹಿಳೆಗೆ. ಅವಳ ಜೊತೆ ನಾನು ಫಿಸಿಕಲಿ ಮೂವ್ ಆದೆ. ನಂತರ ನನಗೆ ಗೊತ್ತಾಯಿತು, ಆಕೆ ಮಹಿಳೆಯಲ್ಲ, ಸುಂದರ ಮಹಿಳೆಯ ರೂಪದಲ್ಲಿರುವ ಒಬ್ಬಳು ಭಯಾನಕ ವಿಚ್ ಎಂದು. ಈ ಕಾಡಿನಲ್ಲಿ ವಿಚ್ ಇದ್ದಾರೆ ಎಂದ ಕೂಡಲೇ ಎಲ್ಲರೂ ಕೂಡ ಅಲರ್ಟ್ ಆಗ್ತಾರೆ. ಕ್ಯಾಂಪ್ ಫೈರ್ ಸಮಯದಲ್ಲಿ ನಾವು ಕೆಲ ಸೋಲ್ಜರ್ಸ್ಗಳು ಹಾಗೂ ಸಾರ್ಜೆಂಟ್ ಕೂಡ ವಿಚಿತ್ರವಾಗಾಡುತ್ತಿರುವುದನ್ನು ನೋಟಿಸ್ ಮಾಡ್ತೀವಿ. ಏಕೆಂದರೆ ಈ ಕಾಡು ಹಾಂಟೆಡ್ ಆಗಿರುವುದರಿಂದ ಎಲ್ಲರೂ ನಿಧಾನವಾಗಿ ಕರ್ಸ್ ಆಗುತ್ತಿದ್ದಾರೆ. ಈ ಸಮಯದಲ್ಲಿ ಅವರಿಂದ ಬೇರೆಯಾದ ಟಫ್ ಎಂಬ ಸೋಲ್ಜರ್ ಬಳಿ ಒಬ್ಬಳು ವಿಚ್ ಬರ್ತಾಳೆ. ಬಂದ ಆಕೆ ಏನನ್ನು ಸ್ಪೆಲ್ ಮಾಡಿ ಒಂದು ವಸ್ತುವನ್ನು ಅವನ ಮುಖಕ್ಕೆ ಬ್ಲೋ ಮಾಡ್ತಾಳೆ. ಹೀಗಾದ ಕೂಡಲೇ ಆ ಸೋಲ್ಜರ್ಸ್ಗಳ ಮೇಲೆ ಒಂದು ಕಾಡು ಹಂದಿ ಅಟ್ಯಾಕ್ ಮಾಡುತ್ತೆ. ಆಗ ಅವರು ಅದನ್ನು ಕೊಂದಾಗ ಈ ರಾತ್ರಿ ನಮಗೆ ಊಟ ಸಿಕ್ಕಿತು ಎಂದು ಎಲ್ಲರೂ ತುಂಬ ಖುಷಿಯಾಗ್ತಾರೆ. ಅದೇ ಖುಷಿಯಲ್ಲಿ ಬೆಂಕಿಯನ್ನು ಹಚ್ಚಿ ಆ ಹಂದಿಯನ್ನು ಸುಟ್ಟುಕೊಂಡು ತಿನ್ನುತ್ತಾರೆ. ಹಾಗೆಯೇ ಆ ಮಾಂಸವನ್ನು ಜರ್ಮನ್ ಸೋಲ್ಜರ್ಗೂ ಕೂಡ ಕೊಡಲು ಹೋಗುತ್ತಾರೆ. ಆದರೆ ಅದನ್ನು ತಿನ್ನಲು ಇಷ್ಟಪಡದೆ ಅತಿಯಾಗಿ ಭಯದಿಂದ ಆ ಹಂದಿಯನ್ನು ನೋಡುತ್ತಾನೆ. ಆಗ ಅವರು ಕೂಡ ಅದನ್ನು ನೋಡಿದಾಗ ಅಲ್ಲಿ ಹಂದಿ ಇರುವುದಿಲ್ಲ, ಬದಲಿಗೆ ಸೋಲ್ಜರ್ ಟಫ್ನ ಶವವಿರುತ್ತೆ. ಅದನ್ನೇ ಅವರೆಲ್ಲ ಸುಟ್ಟುಕೊಂಡು ತಿಂದಿರುತ್ತಾರೆ. ಅವನ ದೇಹ ಹಂದಿಯ ರೀತಿ ಕಾಣುವ ರೀತಿ ವಿಚ್ ಮಾಡಿರುತ್ತಾಳೆ. ಆಗ ಅವರ ಮೇಲೆ ಅಟ್ಯಾಕ್ ಮಾಡಿದ ವಿಚ್ ಕೆಲವರನ್ನು ಕೊಂದು ಅವರ ಬ್ಲಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ಹೊರಟೋಗುತ್ತೆ. ಹಾಗೆಯೇ ಎಲ್ಲರಿಗೂ ಅತಿಯಾದ ಭ್ರಮೆಯಾಗುವ ರೀತಿ ವಿಚ್ಗಳು ಮಾಡುತ್ತಾರೆ. ಮರುದಿನ ಬೆಳಗ್ಗೆ ಅವರಿಗೆ ಸೋಲ್ಜರ್ ರೋಕರ್ ಕಾಣುವುದೇ ಇಲ್ಲ. ಅವನನ್ನು ಹುಡುಕುವಾಗ ಅವರ ಎದುರಿಗೆ ಬಂದ ಸಾರ್ಜೆಂಟ್ ಹುಚ್ಚನ ರೀತಿ ಅವರ ಮೇಲೆ ಫೈರಿಂಗ್ ಮಾಡ್ತಾನೆ. ಹಾಗಾಗಿ ಅವರು ವಿಧಿಯಿಲ್ಲದೆ ತಮ್ಮ ಸಾರ್ಜೆಂಟನ್ನೇ ಸಾಯಿಸ್ತಾರೆ. ಈ ಸಮಯದಲ್ಲಿ ಹೆದರಿ ಒಂದು ಕಡೆ ಕುಳಿತಿದ್ದ ಸೋಲ್ಜರ್ ತನ್ನ ಹೆಂಡತಿಯ ಫೋಟೋ ನೋಡುವಾಗ ಅಲ್ಲಿಗೆ ಅವನ ಹೆಂಡತಿಯೇ ಬರುತ್ತಾಳೆ. ಅವಳನ್ನು ನೋಡಿದ ಆತನಿಗೆ ಅತಿಯಾದ ಸಂತೋಷವಾಗುತ್ತೆ. ಆಗ ಆಕೆ ಅವನಲ್ಲಿದ್ದ ಗ್ರೆನೇಡನ್ನು ತೆಗೆದುಕೊಳ್ತಾಳೆ. ಸ್ನೇಹಿತರೆ, ಈಕೆ ಅವನ ಹೆಂಡತಿಯಲ್ಲ, ಹೆಂಡತಿಯ ರೂಪದಲ್ಲಿ ಬಂದಿರುವುದು ವಿಚ್ ಆಗಿರುತ್ತೆ. ಆಗ ಆ ವಿಚ್ ಆ ಗ್ರೆನೇಡ್ ಪಿನ್ನನ್ನು ತೆಗೆದು ಕೆಳಗಾಕಿದ ಕೂಡಲೇ ಆ ಗ್ರೆನೇಡ್ ಬ್ಲಾಸ್ಟ್ ಆಗಿ ಆತ ಸತ್ತು ಹೋಗ್ತಾನೆ. ವಿಚ್ ಮೇಲೆ ಫೈರಿಂಗ್ ಮಾಡಲು ಮುಂದಾದ ಮತ್ತೊಬ್ಬನ ಕತ್ತನ್ನು ಕೊಯ್ದು ಅವನ ರಕ್ತವನ್ನು ಕಲೆಕ್ಟ್ ಮಾಡಿಕೊಂಡು ವಿಚ್ ಅಲ್ಲಿಂದ ಹೊರಟೋಗುತ್ತೆ. ಈಗ ಅವರಲ್ಲಿ ಉಳಿದಿರುವುದು ಕೇವಲ ಇಬ್ಬರೇ, ವಾಲ್ಶ್ ಹಾಗೂ ಫ್ರೇಮನ್. ಇತ್ತ ಮೇಜರ್ ಕೂಡ ಗನ್ ತೆಗೆದುಕೊಂಡು ಆ ಬ್ಲ್ಯಾಕ್ ಫಾರೆಸ್ಟ್ಗೆ ಹೋಗಲು ಮುಂದಾಗ್ತಾನೆ. ಇತ್ತ ಅವರಿಬ್ಬರು ಪುನಃ ಆ ವಿಂಡ್ ಮಿಲ್ ಟವರ್ ಹೌಸ್ಗೆ ಬರ್ತಾರೆ. ಅದರ ಒಳಗೋದ ವಾಲ್ಶ್ಗೆ ಟ್ರೀ ಆಫ್ ಲೈಫ್ನ ಎರಡನೇ ಪಾರ್ಟ್ನ ಬುಕ್ ಸಿಗುತ್ತೆ. ಸ್ನೇಹಿತರೆ, ಈ ವಾಲ್ಶ್ ಈ ಕಾಡಿಗೆ ಬಂದಿರುವುದೇ ಈ ಎರಡನೇ ಪಾರ್ಟ್ ಬುಕ್ಗಾಗಿ. ಇದರ ಮೊದಲ ಪಾರ್ಟ್ ಮೇಜರ್ ಬಳಿ ಇದೆ. ಈ ಬುಕ್ಕನ್ನೇ ತೆಗೆದುಕೊಂಡು ಬರುವಾಗ ಪ್ಲೇನ್ ಕ್ರ್ಯಾಶ್ ಆಗಿದ್ದು. ಈ ಬುಕ್ನಲ್ಲಿ ತುಂಬ ಮುಖ್ಯವಾದ ಮಾಹಿತಿಗಳಿವೆ. ಟ್ರೀ ಆಫ್ ಲೈಫ್ ಎಂಬ ಮರಕ್ಕೆ ಯೋಧರ ರಕ್ತವನ್ನು ಕೊಟ್ಟರೆ ಆ ಮರದಲ್ಲಿ ವಿಚಿತ್ರ ರೀತಿಯ ಹೂ ಬರುತ್ತೆ. ಆ ಹೂವಿನ ರಸವನ್ನು ಕುಡಿದರೆ ಅವರು ಅಮರತ್ವವನ್ನು ಪಡೆಯುತ್ತಾರೆ, ಅಂದರೆ ಅವರಿಗೆ ಸಾವೇ ಇಲ್ಲ. ಈ ಬುಕ್ಕನ್ನು ತೆಗೆದುಕೊಂಡು ಆ ಮರವನ್ನು ಸುಟ್ಟು ಹಾಕುವುದೇ ನಮ್ಮ ಮಿಷನ್. ಏಕೆಂದರೆ ಆ ಮರವಿರುವುದು ನಮ್ಮ ಶತ್ರು ದೇಶವಾದ ಈ ಜರ್ಮನ್ನಲ್ಲಿಯೇ, ಅದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದು ಎಂದಾಗ ಆ ಮಾತನ್ನು ಕೇಳಿದ ಫ್ರೇಮನ್ಗೆ ಅತಿಯಾದ ಕೋಪ ಬರುತ್ತೆ. ಅಂದರೆ ಈ ಕಾಡಿನಲ್ಲಿ ಎಂತಹ ವಿಚ್ಗಳಿರುವುದು ನಿನಗೂ ಹಾಗೂ ನಿನ್ನ ಮೇಜರ್ಗೆ ಗೊತ್ತಿತ್ತು, ಗೊತ್ತಿದ್ದರೂ ನಮಗ್ಯಾಕೆ ಈ ವಿಷಯವನ್ನು ಹೇಳಲಿಲ್ಲ, ನಿಮ್ಮಿಂದ ನಮ್ಮ ಟೀಮ್ನವರೆಲ್ಲ ಸತ್ತರು ಎಂದು ವಾಲ್ಶ್ಗೆ ಹೊಡೆಯುತ್ತಾನೆ. ಹೀಗೆ ಅವರಿಬ್ಬರು ಹೊಡೆದಾಡಿಕೊಂಡು ಆ ಮನೆಯ ಬೇಸ್ಮೆಂಟ್ಗೆ ಹೋಗ್ತಾರೆ.
ಹೋಗಿ ನೋಡಿದರೆ ಆ ಜಾಗದಲ್ಲಿ ಸಾವನ್ನೇ ಗೆಲ್ಲುವ ಟ್ರೀ ಆಫ್ ಲೈಫ್ ಇರುತ್ತೆ. ಹಾಗೆ ಅವರಿಗೆ ಆ ಜಾಗದಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿರುವ ವಿಚ್ ಕಾಣುತ್ತೆ. ಸ್ನೇಹಿತರೆ, ಈ ವಿಚ್ಗೆ ನೀರು ಕರ್ಶೂಟ್ ಮಾಡಿದ್ದು. ಆಗ ವಾಲ್ಶ್ ಆ ಮರದ ಬಳಿ ಹೋಗುವಾಗ ಅಲ್ಲಿಗೆ ರುಕರ್ ಬರ್ತಾನೆ. ಈ ರುಕರ್ ವಿಚ್ನ ಪರವಾಗಿಯೇ ಕೆಲಸ ಮಾಡಲು ಮುಂದಾಗಿರ್ತಾನೆ. ಆಗ ವಾಲ್ಶ್, ನೀನು ತಪ್ಪು ಮಾಡುತ್ತಿರುವೆ, ಇವರ ಜೊತೆ ಇರಬೇಡ, ಇವರು ನಿನ್ನನ್ನು ಕೂಡ ಕೊಂದು ನಿನ್ನ ರಕ್ತವನ್ನು ಈ ಮರಕ್ಕೆ ಕೊಡುತ್ತಾರೆ ಎಂದರು. ರುಕರ್ ಕೇಳುವುದಿಲ್ಲ. ಆಗ ಆತ ಅವರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆ ಜಗಳದಲ್ಲಿ ವಾಲ್ಶ್ಗೆ ಏಟಾಗಿ ಆತ ಪ್ರಜ್ಞೆ ತಪ್ತಾನೆ. ತುಂಬ ಸಮಯದ ನಂತರ ಎಚ್ಚರವಾದಾಗ ವಾಲ್ಶ್ ಹಾಗೂ ಫ್ರೇಮನ್ ಸೆಲ್ನಲ್ಲಿ ಬಂಧಿಯಾಗಿರ್ತಾರೆ. ಆಗ ಅಲ್ಲಿಗೆ ಬಂದ ಒಬ್ಬಳು ವೆಡ್ಜ್ ಕಲೆಕ್ಟ್ ಮಾಡಿದ್ದ ಯೋಧರ ರಕ್ತವನ್ನು ಮರಕ್ಕೆ ಹಾಕಿದ ಕೂಡಲೇ ಅದರಿಂದ ಹೂಗಳು ಬರುತ್ತವೆ. ಅದರಲ್ಲಿದ್ದ ಒಂದು ಹೂವನ್ನು ಕಿತ್ತುಕೊಂಡು ಪ್ರಜ್ಞೆ ಇಲ್ಲದ ವಿಚ್ಗೆ ಅದರ ರಸವನ್ನು ಕುಡಿಸುತ್ತಾಳೆ. ಹೀಗೆ ಮಾಡಿದ ಕೂಡಲೇ ಆಕೆಗೆ ಎಚ್ಚರವಾಗುತ್ತೆ. ಆಗ ಮರಕ್ಕೆ ರಕ್ತವನ್ನು ಕೊಡಲು ವಾಲ್ಶ್ ಹಾಗೂ ಫ್ರೀಮನ್ನನ್ನು ಕರೆದುಕೊಂಡು ಬರಲು ರುಕರ್ಗೆ ಹೇಳುತ್ತಾಳೆ. ಆಗ ರುಕರ್ ಇಬ್ಬರನ್ನು ಕೂಡ ಕರೆದುಕೊಂಡು ಹೋಗಲು ಬಂದಾಗ ಇಬ್ಬರು ಸೇರಿ ರುಕರ್ನನ್ನು ಸಾಯಿಸಿಬಿಡ್ತಾರೆ. ಆದರೆ ವಿಚ್ಗಳು ಆ ಮರದಿಂದ ಅತಿಯಾದ ಶಕ್ತಿವಂತರಾಗಿದ್ದ ಕಾರಣ ಅವರ ಜೊತೆ ಹೊಡೆದಾಡಲು ಇವರ ಕೈಲಿ ಆಗುವುದಿಲ್ಲ. ಆಗ ಅವರು ಫ್ರೀಮನ್ನ ಕತ್ತನ್ನು ಕೊಯ್ದು ಆ ಮರಕ್ಕೆ ಅವನ ರಕ್ತವನ್ನು ಕೊಡುತ್ತಾರೆ. ನಂತರ ವಾಲ್ಶ್ನನ್ನು ಕೂಡ ಅವರು ಸಾಯಿಸಲು ಮುಂದಾದಾಗ ಅಲ್ಲಿಗೆ ಮೇಜರ್ ಜಾನ್ಸನ್ ಮಿಷನ್ ಗನ್ನೊಂದಿಗೆ ಬಂದು ಫೈರಿಂಗ್ ಮಾಡಲು ಮುಂದಾಗ್ತಾನೆ. ಆಗ ಆ ವಿಚ್ಗಳು ರೇವನ್ ಬರ್ಡ್ನ ರೂಪ ತಾಳಿ ಅಲ್ಲಿಂದ ಹಾರಿ ಹೋಗ್ತಾರೆ. ಆಗ ಮೇಜರ್ ವಾಲ್ಶ್ಗೆ ಇರುವ ಹೂಗಳನ್ನು ಕಲೆಕ್ಟ್ ಮಾಡಿಕೊಂಡು ಆ ಮರಕ್ಕೆ ಬೆಂಕಿ ಹಚ್ಚು ಎಂದಾಗ ವಾಲ್ಶ್ ಅವನೇಳಿದಂತೆ ಮಾಡ್ತಾನೆ. ಟ್ರೀ ಆಫ್ ಲೈಫ್ ಬೆಂಕಿಯಿಂದ ಹತ್ತಿ ಉರಿಯುತ್ತಿರುವುದನ್ನು ನೋಡಿದ ವಿಚ್ಗಳು ಪುನಃ ಅಲ್ಲಿಗೆ ಬಂದು ಅಲ್ಲಿದ್ದ ರಕ್ತದ ಮೂಲಕವೇ ಆ ಬೆಂಕಿಯನ್ನು ಹಾರಿಸ್ತಾರೆ. ಹಾಗೆಯೇ ಅವರಿಬ್ಬರನ್ನು ಕೊಲ್ಲಲು ಮುಂದಾಗ್ತಾರೆ. ಈ ಸಮಯದಲ್ಲಿ ಮೇಜರ್ಗೆ ಪಾಯ್ಸನಸ್ ಗ್ಯಾಸ್ ಸಿಕ್ಕಿದಾಗ ಇಬ್ಬರು ಕೂಡ ಮಾಸ್ಕ್ ಹಾಕಿಕೊಂಡು ಆ ಗ್ಯಾಸನ್ನು ವಿಚ್ಗಳ ಬಳಿ ಎಸೆಯುತ್ತಾರೆ. ಆದರೂ ಅವರ ಮಧ್ಯೆ ನಡೆದ ದೊಡ್ಡ ಜಗಳದಲ್ಲಿ ಮೇಜರ್ನ ಡೆತ್ ಆಗುತ್ತೆ. ಆಗ ವಾಲ್ಶ್ ಆ ಮನೆಗೆ ಅಲ್ಲಿದ್ದ ವಸ್ತುಗಳಿಗೆ ಹಾಗೆ ಆ ವಿಚ್ಗಳಿಗೂ ಬೆಂಕಿ ಹಚ್ಚಿ ಅಲ್ಲಿಂದ ಹೊರಬರ್ತಾನೆ. ಆತನು ಕೂಡ ಪಾಯ್ಸನಸ್ ಗ್ಯಾಸ್ ಕುಡಿದಿದ್ದ ಕಾರಣ ಪ್ರಜ್ಞೆ ತಪ್ತಾನೆ. ತುಂಬ ದಿನದ ನಂತರ ಅಲ್ಲಿಗೆ ಆ ಮರದ ಹುಡುಕಾಟಕ್ಕಾಗಿ ಜರ್ಮನ್ ಸೋಲ್ಜರ್ಸ್ಗಳು ಬರುತ್ತಾರೆ. ಬಂದ ಅವರಿಗೆ ಮಾಸ್ಕ್ ಹಾಕಿಕೊಂಡಿರುವ ವಾಲ್ಶ್ ಕಂಡು ಆ ಮಾಸ್ಕನ್ನು ತೆಗೆಯುತ್ತಾರೆ. ಆದರೆ ಅಲ್ಲಿ ವಾಲ್ಶ್ ಇರುವುದಿಲ್ಲ, ಅಲ್ಲಿ ಇರುವುದು ವೆಲ್ಚ್. ಸ್ನೇಹಿತರೆ, ವಾಲ್ಶ್ ಆ ಮನೆಯಿಂದ ಹೊರಗೆ ಬರಲೇ ಇಲ್ಲ. ಆತ ಅಲ್ಲಿಯೇ ಸತ್ತು ಹೋಗಿರ್ತಾನೆ. ಅವನ ರೂಪದಲ್ಲಿ ಅಲ್ಲಿಂದ ಹೊರಬಂದಿದ್ದು ವೆಲ್ಚ್ ಆಗಿರ್ತಾಳೆ. ಅಂದರೆ ಅಲ್ಲಿಗೆ ಬಂದವರೆಲ್ಲ ಆ ವೆಲ್ಚ್ನಿಂದಲೇ ಸಾಯಬಹುದು ಎಂದು ನಮಗೆ ಅನ್ನಿಸುತ್ತೆ. ಅಲ್ಲಿಗೆ ವಾರ್ ಹಂಟ್ ಮೂವಿಯನ್ನು ಎಂಡ್ ಮಾಡಲಾಗಿದೆ.